ನಮ್ಮೆಲ್ಲರ ಅಚ್ಚುಮೆಚ್ಚಿನ ಕವಿ, ಚಿಂತಕ, ಸಂವೇದನಾಶೀಲ ಸ್ನೇಹಿತ ಸುಬ್ರಾಯ ಚೊಕ್ಕಾಡಿ ಅವರಿಗೆ ಬೆಚ್ಚನೆಯ ಅಭಿನಂದನೆಗಳು ಮತ್ತು ಶುಭಾಶಯಗಳು. ನಾನು 60ರ 70ರ ದಶಕದಲ್ಲಿ ನಾನು ಕಾವ್ಯದ ಓದು ಶುರು ಮಾಡಿದಾಗ ಯಾವುದೇ ಪತ್ರಿಕೆ, ಸಾಕ್ಷಿ ಇರಲಿ, ಸಂಕ್ರಮಣ ಇರಲಿ, ಅಜಂತ ಇರಲಿ, ಕಸ್ತೂರಿ ಇರಲಿ, ಯಾವುದೇ ಪತ್ರಿಕೆ ಸಿಕ್ಕರೂ ಮೊದಲು ಪರಿವಿಡಿಯಲ್ಲಿ ಚೊಕ್ಕಾಡಿಯವರ ಹೆಸರಿಗಾಗಿ ಹುಡುಕ್ತಾ ಇದ್ದೆ, ಕೆ ವಿ ತಿರುಮಲೇಶ್ವರ ಹೆಸರಿಗಾಗಿ ಹುಡುಕ್ತಾ ಇದ್ದೆ. ಒಂದು ಹೊಸ, ಒಂದು ವಿಸ್ತಾರವಾದಂತಹ ಒಂದು ಅನಿರ್ವಚನೀಯಕ್ಕಾಗಿನ ತುಡಿತವನ್ನ ಹಂಚಿಕೊಳ್ಳುತ್ತಾ ಅವರು ನಮ್ಮೆಲ್ಲರನ್ನ ಪೋಷಿಸಿದ್ದಾರೆ. ಹೀಗಾಗಿ ಚೊಕ್ಕಾಡಿ ಅಂದಾಗ ಒಂದು ಸೂಕ್ಷ್ಮವಾದಂಥ ಮತ್ತು ಜೀವನ ಪ್ರೀತಿ, ಕಾವ್ಯ ಪ್ರೀತಿ ಎರಡು ಬೇರೆ ಅಲ್ಲ, ಎರಡು ಒಂದು ಎಂದು ನಮಗೆ ಮನವರಿಕೆ ಮಾಡುವಂತ ಒಂದು ಆವರಣ ನಮ್ಮನ್ನ ಪೋಷಿಸುವಂತೆ ನಮ್ಮನ್ನ ಬೆಳೆಸಿಕೊಂಡು ಬರ್ತದೆ. ಹೀಗಾಗಿ ಇಂದು ಅವರ ಹುಟ್ಟುಹಬ್ಬದ ದಿವಸ ಐಲೇಸಾ ತಂಡ, ಅದು ಒಂದು ವಾಯ್ಸ್ ಆಫ್ ಓಷನ್ ಅಂತ ಒಂದು ಡಿಜಿಟಲ್ ಪ್ರಕಾರದ ಒಂದು ಗೆಳೆಯರು, ಅವರ ಒಂದು ಮುತುವರ್ಜಿಯಲ್ಲಿ ಎಲ್ಲ ಸುಬ್ರಾಯ ಚೊಕ್ಕಾಡಿಯನ್ನು ಅವರನ್ನ ನೆಚ್ಚಿಕೊಂಡ, ಮೆಚ್ಚಿಕೊಂಡ ಮತ್ತು ಹಚ್ಚಿಕೊಂಡ ನನ್ನಂತ ಎಷ್ಟೆಲ್ಲ ಜನಗಳು ಚೊಕ್ಕಾಡಿ ಅವರ ಮನೆಗೆ ಹೋಗಿ ಅವರನ್ನ ಶುಭಾಶಯದಿಂದ ಹಂಚಿಕೊಳ್ಳುತ್ತಾ ಆಲಂಗಿಸುವಂತ ಒಂದು ಈ ಸಂದರ್ಭಕ್ಕೆ ನಾನು ಶುಭ ಕೋರುತ್ತೇನೆ. ಚೊಕ್ಕಾಡಿಯವರೇ, ನಿಮ್ಮ ಹುರುಪು, ನಿಮ್ಮ ಚಡಪಡಿಕೆ, ನಿಮ್ಮ ಖುಷಿ ಎಲ್ಲ ಹೀಗೆ ಇರಲಿ. ನೀವು ಬರಿತಾ ಇರಿ, ಈಗ ಎಷ್ಟು ವಯಸ್ಸು ಅದು ಇದು ಅದಕ್ಕೆ ನಿಮಗೆ ಸಂಬಂಧವೇ ಇಲ್ಲ. ಅದನ್ನು ಮಾತಾಡೋರು ಮಾತಾಡ್ಕೊಳ್ಳಿ, ಅದಕ್ಕೆ ಮತ್ತು ನಿಮ್ಮ ಹುರುಪಿಗೆ, ನಿಮ್ಮ ಬರವಣಿಗೆಗೆ, ನಿಮ್ಮ ಸಂವೇದನೆಗೆ ಸಂಬಂಧ ಇಲ್ಲ. ನೀವು ಬರೆದಷ್ಟು ನಾವು ಸುರಕ್ಷಿತವಾಗಿರ್ತೇವೆ. ನಮಸ್ಕಾರ.